ನಾನು ಎಸ್ಎಂ ಕೃಷ್ಣ ಶಿಷ್ಯ ಅಲ್ಲ ಬಂಗಾರಪ್ಪನವರ ಶಿಷ್ಯ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಎಸ್ಎಂ ಕೃಷ್ಣ ಅವರ ಶಿಷ್ಯ ಅಲ್ಲ ಬಂಗಾರಪ್ಪ ಅವರ ಶಿಷ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು ವೀರೇಂದ್ರ ಪಾಟೀಲ್ ರನ್ನ ಅಧಿಕಾರದಿಂದ ಇಳಿಸಿದ ಪ್ರಸಂಗವನ್ನು ವಿವರಿಸುತ್ತಾರೆ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಪ್ರಸಂಗ ವಿವರಿಸುತ್ತಿದ್ದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಎಸ್ಎಂ ಕೃಷ್ಣ ಶಿಷ್ಯ ಅಲ್ಲ ಬಂಗಾರಪ್ಪನವರ ಶಿಷ್ಯ ರಾಜೀವ್ ಗಾಂಧಿ ಬಳಿ ವೀರೇಂದ್ರ ಪಾಟೀಲ್ ಹೆಲ್ತ್ ಬಗ್ಗೆ ಗಮನಕ್ಕೆ ತಂದ್ವಿ ರಾಜೀವ್ ಗಾಂಧಿ ವೀರೇಂದ್ರ ಪಾಟೀಲ್ ಆರೋಗ್ಯ ವಿಚಾರಿಸಿದ್ರು ರಾಜೀವ್ ಗಾಂಧಿ ಬೇರೆ ಯಾರನ್ನಾದರೂ ಸಿಎಂ ಮಾಡಬೇಕು ಅಂದ್ರು ನಾನು ಬಂಗಾರಪ್ಪ ಹೆಸರು ಹೇಳಿ ಮನೆಗೆ ನಾನೇ ಕರೆದುಕೊಂಡು ಹೋದೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಅವತ್ತು ಪಾಟೀಲ್ ಆರೋಗ್ಯ ನೋಡಿ ಸಿಎಂ ಬದಲಾವಣೆ ಆಯಿತು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಏರ್ಪೋರ್ಟ್ ನಲ್ಲೇ ಬದಲಾವಣೆ ಮಾಡಿ ರಾಜೀವ್ ಗಾಂಧಿ ಹೋದ್ರು ಅದು ರಾಜೀವ್ ಗಾಂಧಿ ಅವರ ಗಟ್ಟಿತನದ ನಾಯಕತ್ವ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಅದಾದ ಮೇಲೆ ಬೆಳಗ್ಗೆ ಹಾಸ್ಪಿಟಲ್ ಗೆ ನಾನು ಚಂದ್ರಶೇಖರ್ ಮೂರ್ತಿ ಹೋಗಿ ಹೇಳಿದೆ ಹೆಂಗಾಯ್ತು ಅಂತ ಚಂದ್ರಶೇಖರ್ ಮೂರ್ತಿ ಹೋಗಿ ಆಯ್ತು ನಡಿ ಬಂಗಾರಪ್ಪನ ಮನೆಗೆ ಹೋಗೋಣ ಅಂತಂದು ಓದೆ ನಂದೇ ಕಾರು 6849 ಡ್ರೈವ್ ಮಾಡ್ಕೊಂಡೋದೆ ಬಂಗಾರಪ್ಪನ ಮನೆಗೆ ರೇಸ್ ಕೋರ್ಸ್ ಪಕ್ಕ ಇದ್ದರು ಬಂಗಾರಪ್ಪನ ನೋಡಪ್ಪ ಹಿಂಗೆ ನಡೀತಾ ಇದೆ ನಾನು ಬಂಗಾರಪ್ಪನ ಶಿಷ್ಯ ಎಸ್ಎಂ ಕೃಷ್ಣ ಶಿಷ್ಯ ಅಲ್ಲ ಎಸ್ಎಂ ಕೃಷ್ಣ ಬಂಗಾರಪ್ಪನ ಜೊತೆ ನಾನು ರಾಜಕಾರಣ ಪ್ರಾರಂಭ ಮಾಡಿದೆ ಹಿಂಗಿದೆ ಬಂಗಾರಪ್ಪ ನಿಂಗೆ ತಲೆಗಿಲೆ ಕೆಟ್ಟಿದ್ಯಾ ನಿನಗೆ ಏನ್ ತಿಳ್ಕೊಂಡಿದ್ಯಾ ವೀರೇಂದ್ರ ಪಾಟೀಲ್ದು ಸರ್ ವೀರೇಂದ್ರ ಪಾಟೀಲ್ ತೆಗಿಯಕ್ಕೆ ನಾವು ಮಾತಾಡ್ತಾ ಇಲ್ಲ ಅವ್ರ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದೀವಿ ರಾತ್ರಿ ಹಿಂಗೆ ಆಗಿದೆ ಸರ್ ಅಂತ ಹೇಳ್ದ ಹ್ಮ್ ಆಯ್ತು ಸುಮ್ಮನೆ ನಡಿ ನೀನು ಅಂತ ನನಗೆ ಅಂದ್ರು ಇನ್ನೇನು ಕಾರು ಇವರು ನಮ್ಮ ಮುನಿವೆಂಕಟರೆಡ್ಡಿ ಮನೆ ಮುಂದೆ ಏರ್ಪೋರ್ಟ್ ಹಳೆ ಏರ್ಪೋರ್ಟ್ ಹೋಗ್ತಾ ಇದ್ದು ಹೋಗೋಷ್ಟೊತ್ತಿಗೆ ಕೊನೆಗೆ ಆ ಕಾರ್ ಹಿಡಿತು ಅಲ್ಲಿ ಏಯ್ ಆದ್ರೆ ನೀನು ನಮ್ಮ ಮಂತ್ರಿ ಮಾಡ್ತೀನಿ ಕಣ ಅಂದ್ರು ನಾನು ಮಂತ್ರಿ ಮಾಡೋದು ಬೇಡ ಸರ್ ಹಿಂಗೆ ತೀರ್ಮಾನ ಮಾಡವ್ರೆ ಹೋಗೋಬಾರ ಅಂತಾನೆ ನನಗೆ ಮಾತಾಡ್ತಿದ್ರು ನಾನು ನಜೀರು ಜಾಜಲ ಅವ್ರ ಜೊತೆ ಅಫಿಲಿಯೇಷನ್ ಇಟ್ಕೊಂಡಿದ್ದೋ ಆಮೇಲೆ ಹೋದ ತಕ್ಷಣ ಸೀದಾ ಏರ್ಪೋರ್ಟ್ ಅಲ್ಲಿ ಪ್ರೆಸ್ ಎಲ್ಲ ಇತ್ತು ಏನು ಮಾತಾಡಲಿಲ್ಲ ರಾಜೀವ್ ಗಾಂಧಿ ಅವರು ಅವ್ರ ಹೆಲ್ತ್ ಪೊಸಿಷನ್ ನೋಡಿದ್ರು ಹಾಸ್ಪಿಟಲ್ ನೋಡಿದ್ರು ಪೊಸಿಷನ್ ನೋಡಿದ್ರು ಆಗಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ವೆಡ್ನೆಸ್ಡೇ ಯು ವಿಲ್ ಹ್ಯಾವ್ ಎ ನ್ಯೂ ಚೀಫ್ ಮಿನಿಸ್ಟರ್ ನ್ಯೂ ಸಿಎಲ್ಪಿ ಲೀಡರ್ ಅಂತ ಹೇಳಿ ಅನೌನ್ಸ್ ಮಾಡ್ಬಿಟ್ಟು ಫ್ಲೈಟ್ ಅಲ್ಲಿ ಹೋದ್ರು ದೆನ್ ಪಾಲಿಟಿಕ್ಸ್ ಚೇಂಜ್ ಹೆಲ್ತ್ ಸರಿ ಇಲ್ಲ ಅಂತ